ಏನಪ್ಪ ಸಣ್ಣ ಇರೋದು ಕೊಡು, ತೆಗಿಯೋದು ಫುಲ್ ಕೆಳಗಡೆಗೆ. ಏನಲ್ಲಿ ನಿಮಗೆ ಬೇಕಾದಟ್ ಕಟ್ ಕಟ್ ಮಾಡ್ಕೋಬಹುದು. ಅಷ್ಟೇ ಸಾಕು, ಒಂದೆರಡು ಕೊಡು. ಅದ ಒಂದೂರು ಅಡಿ ಬರುತ್ತೆ, ಇದು ಎರಡು ಅಡಿ ಬರುತ್ತೆ. ಮೂರನೇ ಆ ಕಡೆ ಮೇಲ್ಗಡೆ ಮೂರನೇದು ದರ ತಗೊಂಡ್ರೆ ಮೂರು ತಂದ್ರಿ. ಏನೇನಿದೆ ಸರ್ ನಿಮ್ಮದು? ಕಂಬಳಿ, ಕೈದಾರ, ದೃಷ್ಟಿಗುಂಡು, ಶಾಲು, ಎಲ್ಲ ತರ ಸಿಗುತ್ತದೆ. ಇದೆಲ್ಲ ಯಾವ ಭಾಗದಿಂದ ಮಾಡಿದ್ದೀರಾ ನೀವು? ಎಲ್ಲಿ ಎಲ್ಲಿಂದ ಮಾಡಿರೋದು ನೀವು? ಇದೆಲ್ಲ ನಮ್ದು ರಾಣೇಂದ್ರ ತಾಲೂಕು, ರಾಣಿಬೆನ್ನೂರು. ಇದೆಲ್ಲ ಕುರಿ ತುಪ್ಪ ಎಲ್ಲ ಕುರಿ ಉಣ್ಣಿದೆ. ಕುರಿ ಉಣ್ಣಿದೆ ಬರಬ್ರೇತ್ ಮೊದ್ಲು ಇನ್ನೂ ದಪ್ಪ ಬರೋದು, ಇವಾಗ ಸಣ್ಣ ಮಾಡಿದ್ದೀರಾ? ದಪ್ಪ ಇರೋ ಒಬ್ರು ನೈಸ್ ಕೇಳ್ತಾರ, ಒಬ್ರು ದಪ್ಪ ಕೇಳ್ತಾರ, ಯಾರಿಗೆ ಹೇಳ್ಬಿಟ್ಟು? 1200 ಕಂಬಳಿ ನೋಡಿ ಸರ್, ಅದನ್ನ ಕಂಬಳಿ ನೋಡ್ತಾನೆ ಇದ್ದೀವಿ. ಸಣ್ಣ ಕಂಬಳಿ ಅಲ್ರಿ, ನನ್ಗಿಂತ ನಾನು ತಡದ ಹೋಗೈತ್ರಿ. ಅದು ಕೇಳ ಸರ್, ಏನ್ ಕೊಡ್ತೀವಿ ಕೇಳಿ ನೀವು ಹೇಳ್ರಿ. 1100 ಕೊಡ್ರಿ ಹೋಲಿ. ಟೋಪಿ ದೋಸೆ ಇದು ಸ್ವಲ್ಪ ಸ್ಮೂತ್ ಮಾಡಿದ್ದಾರೆ. ನಮ್ಮ ತಲೆನೇ ಇಡ್ಸಲ್ಲ, ದೊಡ್ಡದಿರುತ್ತೆ ಅನ್ಸುತ್ತೆ. ಮಕ್ಕಳಿಗೆ ಇದು ಒಳ್ಳೆ ಏನೇನಿದೆ ಅಂದ್ರೆ ಹೋಗ್ತೈತ್ರಿ. ಹೇಳ್ಬಿಡಿ ಬೇಗ. ಇದು ದೊಡ್ಡ ಸೈಜ್ ಕಂಬಳಿ ಇರಲಿ ಸರ್. ಅದೇ ಇದು 11 ಫೂಟ್ ಉದ್ದ, 4.5 ಫೂಟ್ ಅಗಲ ಬರುತ್ತೆ ಸರ್. ಇದೆ ಇದು ದೊಡ್ಡ ಸೈಜ್ ಡಬಲ್ ಸೈಜ್ ಕಂಬಳಿ ಇದೆ. ಇದು ಟೋಪಿ ಸರ್, ಇದೆ ಕುರಿ ಉಣ್ಣಿ ಅದ. ಇದ ತಲೆಗೆ ಹಾಕೊಳ್ಳೋ ಅಂತ ಟೋಪಿಗೆ ಇದೆ, ಉಣ್ಣಿಂದ ಮಾಡಿರೋ ಸರ್. ಅದ ಇದ ಸಿಂಹಾಸನದ ಕಂಬಳಿ ಅಂತ ಸರ್. ಇದೆ ಸಣ್ಣ ಚಿಕ್ಕ ಕಂಬಳಿ ಇದೆ ಸರ್. ಅದ ಇದು ಮನೆ ಒಳಗೆ ಪೂಜೆಗೆ ಗದ್ದಿಗೆ ಹಾಕೋ ಅಂತ ಕಂಬಳಿ ಸರ್. ಇದೆ ಇದು ಕೈಗೆ ಕಟ್ಟ ಅಂತ ದಾರಿ ಸರ್. ಇದೆ ಇದು ದೃಷ್ಟಿದಾರ, ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ, ಯಾರಿಗಾದ್ರೂ ಕಟ್ಬೋದು ಸರ್. ಇದು ಅದೇ ಇದು ಸರ್ ಕೈಗಾಕ ಅಂತ ಇದು ಸರ್ ಬಳಿರಿ ಸರ್. ಕಡಗ ಉಣ್ಣಿ ಉಣ್ಣಿ ಇದ್ರಾಗ ಕಡಗ ಮಾಡಿರ್ತ ಸರ್. ಇದು ಉಣ್ಣಿದ್ರಲ್ಲೇ ಮಾಡಿರ್ತ ಸರ್. ಇದು ಇದು ಸರ ಚಿಕ್ಕ ಸೈಜ್ ಸರ್ ಕಂಬಳಿ. ಇದು ಚಿಕ್ಕ ಸೈಜ್ ರೀ. ಇದು 7 ಫೂಟ್ ಉದ್ದ, 3.5 ಫೂಟ್ ಅಗಲ ಬರುತ್ತೆ ಸರ್. ಇದು ದೊಡ್ಡ ಸೈಜ್ ಕಂಬಳಿಗ ಚಿಕ್ಕ ಸೈಜ್ ಕಂಬಳಿ ಸರ್. ಇದು ಉಲ್ಲಾಣದ ಕಂಬಳಿ ಅಂತ ಸರ್. ಇದು ಇದು ಹೊಚ್ಕೊಳಕ್ಕೆ ಹೊದಿಯಕ್ಕೆ ಅದಕ್ಕೆ ಅದಕ್ಕೆ ಬರುತ್ತೆ ಸರ್. ಇದು ಡಬಲ್ ಸೈಜ್ ಸರ್. 11 ಫೂಟ್ ಉದ್ದ, 4.5 ಫೂಟ್ ಅಗಲ ಬರುತ್ತೆ ಸರ್. ಫೋನ್ ನಂಬರ್ ಕೂಡ ಅಲ್ಲೇ ಸರ್. ವಿಡಿಯೋ ಮಾಡ್ಕೊಂಡು ಅದರ ಫೋನ್ ನಂಬರ್ ಇಲ್ಲ. ಫೋನ್ ನಂಬರ್ ಇಲ್ಲ ಇಲ್ಲೇ ಇದೆ ಸರ್. ಫೋನ್ ನಂಬರ್